ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಟೊಮೊಟೋದಿಂದ ತುಂಬ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಆಗ್ತಕ್ಕಂಥ ಟೊಮೊಟೊ ಸಾಂಬಾರನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಟೊಮೊಟೊನ ಸಾಂಬಾರ್ಗಳಿಗೆ ಹಾಕಿದ್ರೇ ಟೇಸ್ಟ್ ಬರುತ್ತೆ. ಆದರೆ ಟೊಮೊಟೊಯಿಂದನೇ ಸಾರು ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಆದರೆ ಕ್ವಿಕ್ಕಾಗಿ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ತಕ್ಕಂತಹ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ತಕ್ಕಂತಹ ಮೆಥಡನ್ನು ಹೇಳ್ಕೊಡ್ತೀನಿ. ಹಾಗಾಗಿ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಹಾಗೆಯೇ ಈಗ ಒಂದು ಬಾಣಲಿನ ಇಟ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡಬೇಕು. ಅದು ಸಿಡ್ದಾದ ನಂತರ ಅದಕ್ಕೆ 2 ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂದರೆ ಅದಕ್ಕೆ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ 1/4 ಟೀಸ್ಪೂನಷ್ಟು ಅರಶಿನ ಪುಡಿನೂ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಈರುಳ್ಳಿ ಸಾಫ್ಟ್ ಆದಷ್ಟು ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಸಾಫ್ಟ್ ಆದ ನಂತರ ಅದಕ್ಕೆ 1-4 ದೊಡ್ಡ ಟೊಮೊಟೊನ, ಹುಳಿ ಟೊಮೊಟೊನ ತೊಗೊಂಡು ಅದನ್ನು ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಮುಚ್ಚಿ ಬೇಯಿಸ್ಬೇಕು, ಚೆನ್ನಾಗಿ ಸಾಫ್ಟ್ ಆಗಬೇಕು. ಟೊಮೊಟೊ ಎಲ್ಲನೂ ಸಹ ಮ್ಯಾಶ್ ಆಗಬೇಕು, ಆ ಥರ ಬೇಯಿಸ್ಕೋಬೇಕು ಒಗ್ಗರಣೆಲೇ. ಹಾಗೆಯೇ ನೋಡಿರಿ, ಒಂದು 5 ನಿಮಿಷ ಹೀಗೆ ಒಗ್ಗರಣೆಲೇ ಬೇಯಿಸ್ಬೇಕು. ಟೊಮೊಟೊ, ಈರುಳ್ಳಿ ಎಲ್ಲನೂ ಸಹ ಚೆನ್ನಾಗಿ ಬೇಯಬೇಕು. ಅದಕ್ಕೆ 1/2 ಬೌಲಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. 1/2 ಬೌಲ್ ಅಥವಾ 1 ಬೌಲಷ್ಟು ನೀರನ್ನು ಹಾಕ್ಕೊಂಡು ಟೊಮೊಟೊ ಎಲ್ಲನೂ ಸಹ ನೋಡಿರಿ ಈ ಥರ ಚೌಟಲ್ಲಿ ಹಿಂಗೆ ಅನ್ಕೋಬೇಕು. ಸ್ವಲ್ಪ ಬೆಂದಾದ ನಂತರ ಎಲ್ಲ ಮ್ಯಾಶ್ ಆಗೋ ಥರ, ಹಾಗೆಯೇ ಅದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಸಾಂಬಾರು ಎಷ್ಟು ಬೇಕು ಅನ್ನೋದಕ್ಕೆ, ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು, ಮೀಡಿಯಮ್ ಥಿಕ್ನೆಸ್ಸಲ್ಲಿ ಸಾಂಬಾರನ್ನ ಮಾಡಿಕೊಂಡ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ಮುದ್ದೆ, ಈವನ್ ವೈಟ್ ರೈಸ್ಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ಈ ಟೊಮೊಟೊ ಸಾಂಬಾರು. ನೋಡಿರಿ, 1-5 ನಿಮಿಷ ನೀರು ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಬೇಕು. 1-5 ನಿಮಿಷ ಚೆನ್ನಾಗಿ ಬೆಂದಾದ ನಂತರ ನೋಡಿರಿ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಾದ ನಂತರ ನೋಡಿರಿ 2 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪೌಡ್ರು ಅಥವಾ ಹುಳಿ ಪೌಡ್ರು, ಬೇಳೆ ಸಾರಿನ ಪೌಡ್ರು ಅಂಥೇಳಿ ಮನೇಲೆ ಮಾಡ್ಕೊಂಡಿರ್ತೀರಲ್ಲ ಅದನ್ನು 2 ಸ್ಪೂನ್ ಹಾಕಿ, ಇಲ್ಲಾಂದರೆ ಅಥವಾ MTR ಬೇರೆ ಎವರೆಸ್ಟು ಯಾವುದಾದ್ರೂ ಅಂಗಡಿಯಿಂದ ತಂದಂತಹ 1-2 ಸ್ಪೂನು ಸಾಂಬಾರ್ ಪೌಡ್ರನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಅದಕ್ಕೆ 1-2 ಟೇಬಲ್ಸ್ಪೂನಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ 1-2 ನಿಮಿಷ ಬೇಯಿಸ್ಕೋಬೇಕು. ಹಾಗೆಯೇ ನೋಡಿರಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸಾಂಬಾರ್ದು ಅನ್ನಕ್ಕೆ. ಚಪಾತಿನೂ ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟಾಗಿಯೇ. ಅದಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನೀರು ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನಮಗೆ ಈ ಥಿಕ್ನೆಸ್ಸಲ್ಲಿ ಬೇಕಿತ್ತು ಅಷ್ಟೇ, ಈ ಗಟ್ಟಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಾಡಿಕೊಡ್ರಿ. ನೋಡಿರಿ ರೆಡಿ ಆಯಿತು ಟೊಮೊಟೊ ಸಾಂಬಾರು. ಹಾಗೆಯೇ ಇದು ಅನ್ನ, ಮುದ್ದೆ, ಚಪಾತಿ, ಪೂರಿ ಎಲ್ಲದಕ್ಕೂ ಸಹ ಕಾಂಬಿನೇಷನ್ ಆಗುತ್ತೆ. ವೈಟ್ ರೈಸ್ಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಈ ಟೊಮೊಟೊ ಸಾಂಬಾರು. ಟ್ರೈ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿತ್ತು. ಹಾಗೆಯೇ ಬೇಗನೂ ಸಹ ಆಗುತ್ತೆ. ಫಸ್ಟ್ ಟೈಮ್ ಅಡುಗೆ ಮಾಡೋರು ಮತ್ತು ಅಡುಗೆ ಕಲ್ತ್ಕೊಳ್ಳೋರು ಸಹ ಇಂಥ ಈಸಿ ಮೆಥಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಬ್ಯಾಚುಲರ್ಸ್ಗಳು ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಸಾಂಬಾರನ್ನ. ನೋಡಿ, ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ಈ ಮೆಥಡ್ ಇಷ್ಟ ಆದರೆ ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.